ವೆರಿ ಸಾರಿ, 25ನೇ ದಿವಸದ ಸಂಭ್ರಮಾಚರಣೆಯಲ್ಲಿ ಬಂದು ನೋಡಬೇಕು ಅಂತ ಇತ್ತೇನೋ ಗೊತ್ತಿಲ್ಲ. ನಿಜವಾಗ್ಲೂ ಐ ಫೆಲ್ಟ್ ವೆರಿ ಬ್ಯಾಡ್, ಇವ ಒಂದೇ ದಿನಾನೇ ನೋಡ್ಬೇಕಿತ್ತು ಸಿನಿಮಾನ ಅಂತ. ಯಾಕೆಂದ್ರೆ ಪಾರ್ಟ್ನರ್ ಅಂತ ಟೈಟಲ್ ಕಾಣುತ್ತೆ, ನಾವು ಅನ್ಕೊಂಡ್ಬಿಟ್ವಿ ಬರೀ ಫ್ರೆಂಡ್ಶಿಪ್ ಮೇಲಿರಬಹುದೇನೋ, ಏನೋ ಒಂದು ಕಥೆ ಮಾಡಿರ್ತಾರೆ ಅಂತ. ನಿಜವಾಗ್ಲೂ ಹಂಗಿಲ್ಲ, ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ ಸೇರಿಸಿ, ಫ್ಯಾಮಿಲಿ ವ್ಯಾಲ್ಯೂಸ್, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಜೊತೆಗೆ ಫ್ರೆಂಡ್ಶಿಪ್ ಯಾವ ರೀತಿ ವರ್ಕ್ ಆಗಬೇಕು ಅಂತ. ಆ್ಯಂಡ್ ಇಬ್ಬರು ನಟರು, ಹೊಸಬ್ರು ಅಂತ ಎಲ್ಲೂ ಒಂದ್ಸಲ, ಚೇತೇಶ್ ಅವರು ಮತ್ತು ಸತೀಶ್ ಶೆಟ್ಟಿಯವರು ತುಂಬ ಚೆನ್ನಾಗಿ ಫೈಟ್ಸು, ಡ್ಯಾನ್ಸ್ ಇರಬಹುದು, ಡೈಲಾಗ್ಸ್ ಇರಬಹುದು, ಆ್ಯಕ್ಟಿಂಗ್, ಎವ್ರಿಥಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಡೀ ಟೀಮ್ ಆ್ಯಂಡ್ ಯಾರ್ಯಾರು ಬೇರೆ ಕಲಾವಿದರು ಅಭಿನಯಿಸಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಹೋಪ್ಫುಲಿ ಇದಿನ್ನೂ 50 ದಿನಗಳು ಪೂರೈಸಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಯಾರ್ಯಾರು ನೋಡಿಲ್ಲ, ಇನ್ನು ಬಂದು ಇದೇ ಥರದ ಟೀಮ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮೆಸೇಜ್ ಹೇಳುತ್ತಲ್ಲ, ಎಲ್ಲವನ್ನು ಸೇರಿಸಿ ಸ್ಕ್ರೀನ್ ಪ್ಲೇ ಆಟ ಆಡಿದ್ದಾರೆ. ಇಲ್ಲಿ ಫ್ರೆಂಡ್ಶಿಪ್ಸಲ್ಲಿ ಯಾವ್ಯಾವ ಭಿನ್ನಾಭಿಪ್ರಾಯ ಬಂದರೆ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು, ತಪ್ಪು ತಿಳ್ಕೊಂಡಾಗ ಯಾವ ರೀತಿ ಸರಿಪಡಿಸ್ಕೊಂಡ್ರೆ ಫ್ರೆಂಡ್ಶಿಪ್ಸ್ ಮುಂದುವರಿಯುತ್ತೆ, ಈ ಥರದ ಸಣ್ಣ ಸಣ್ಣ ಅಂಶಗಳಿಂದ ಹಿಡಿದು ಇಡೀ ಕಥೆಯನ್ನು ಚೆನ್ನಾಗಿ ಹೇಳಿದ್ಯಾರ. ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಚೆನ್ನಾಗಿದೆ, ಫೈಟಿಂಗ್ ಚೆನ್ನಾಗಿದೆ, ಸ್ಟೋರಿ ಪಾರ್ಟ್ನರ್ ಚೆನ್ನಾಗಿ ಮಾಡ್ತಾರೆ. ಸಿನಿಮಾದಲ್ಲಿ ಏನಿಷ್ಟ ಆಯಿತು ಅಂತಂದರೆ ಇಡೀ ಸಿನಿಮಾನೇ ಇಷ್ಟ ಆಯಿತು. ಯಾಕೆಂದರೆ ನಾವೆಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದ್ವಿ, ಹೊಸಬ್ರು ಸಿನಿಮಾ, ಬಟ್ ತುಂಬ ಚೆನ್ನಾಗಿದೆ. ನಾನು ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ, ಫ್ರೆಂಡ್ ರೋಲ್ ಮಾಡಿದ್ದೀನಿ. ಎಲ್ಲರೂ ತುಂಬ ಜನ ಮೆಚ್ತಾ ಇದ್ದಾರೆ ಸಿನಿಮಾನ. ಆಲ್ರೆಡಿ ಇವಾಗ 25 ಡೇಸು ರನ್ನಿಂಗ್ ನಡೀತಾ ಇದೆ, ಇನ್ನೂ ನೆಕ್ಸ್ಟು ಓಡಲಿ ಅಂತ ಕೇಳ್ಕೊತೀವಿ. ಹಾಗೆ ಜನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀವಿ. ತುಂಬ ಚೆನ್ನಾಗಿದೆ ಸಿನಿಮಾ. ಅಂದರೆ ಹೊಸಬ್ರ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಹೊಸಬ್ರ ಥರ ಅನ್ಸಲ್ಲ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಸಾಂಗು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಜನ. ಪ್ರತಿಯೊಂದು ಸಾಂಗು ಚೆನ್ನಾಗಿದೆ, ಫೈಟು ಚೆನ್ನಾಗಿದೆ, ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಫ್ರೆಂಡ್ಸ್ ಬಗ್ಗೆ ತೆಗೆದಿದ್ದಾರೆ ಅಂತಂದರೆ ಒಂದು ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಆಚೆ ಕಡೆ ಎಲ್ಲ. ಬಟ್ ಹೊಸಬ್ರ ಸಿನಿಮಾ ಅಲ್ವಾ, ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ ನಮಗೂ. ಎಲ್ರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ನೋಡ್ಕೊಂಡು ಬಂದವ್ರಿಗಂತಂದರೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದೆ ಮೂವಿ. ಹೊಸ ಕಲಾವಿದರು ಎಲ್ಲ ಶೇರ್ ಮಾಡಿರೋದು, ಕನ್ನಡ ಜನತೆಗೆ ಹೇಳೋದೊಂದೇ, ದಯವಿಟ್ಟು ಥಿಯೇಟ್ರ್ ಬಂದು ಮೂವಿನ ನೋಡಿ, ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊತಿದ್ದೀನಿ. ತುಂಬ ಅದ್ಭುತವಾಗಿ ಬಂದಿದೆ ಮೂವಿ ಎಲ್ಲ. ಸಾಂಗ್ಸ್ ಆಗಿರ್ಬೋದು, ಸಾಂಗ್ಸ್ ಮಾತ್ರ ಅಲ್ಟಿಮೇಟ್, ಒಂದಕ್ಕೊಂದು ಹೇಳಬೇಕೇ ಆಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನು ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತ ಹೇಳೇಬಾರ್ದು, ಸಖತ್ತಾಗಿದೆ. ದಯವಿಟ್ಟು, ಪಾರ್ಟ್ನರ್ಸ್ ಅಂದರೆ ಒಂದೇ ಅಲ್ಲ, ಫ್ಯಾಮಿಲಿ, ಲವರ್ಸು, ಫ್ರೆಂಡ್ಸು, ಬಿಸ್ನೆಸ್ಸು ಎಲ್ಲ ಇದೆ. ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಸ್ನೇಹಿತರುಗಳಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಇದೆ. ಈ ಜನ್ರೇಷನಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗೋದು, ತಪ್ಪು ತಿಳ್ಕೊಳ್ಳೋದು ಈ ಥರ ಎಲ್ಲ ಜಾಸ್ತಿ ಇರೋದ್ರಿಂದ ಈ ಥರ ಸಿನಿಮಾಗಳು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ ಜೊತೆ ಹೆಂಗಿರಬೇಕು, ಹೆಂಗೆ ಸಪೋರ್ಟ್ ಮಾಡಬೇಕು ಅನ್ನೋದು. ಅದಕ್ಕೋಸ್ಕರ ಒಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಯಾಕಂದರೆ ನೀವೇನು ಅಂದ್ಕೊಂಡಿದ್ದೀರ ಅಂದರೆ ದೊಡ್ಡ ಸ್ಟಾರ್ಗಳು ಮಾತ್ರ ಸಿನಿಮಾ ನೋಡ್ತಾಯಿದ್ದೀರ, ಹಳು ಹೊಸಬ್ರಿಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಯಾಕಂದರೆ ಅವ್ರ ಹತ್ರ ಒಳ್ಳೊಳ್ಳೆ ಕಥೆಗಳಿದೆ, ಅವರು ಒಂದು ಡ್ರೀಮ್ ಹಿಡ್ಕೊಂಬಂದಿರ್ತಾರೆ. ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ಅವ್ರಿಗೊಂದು ಫ್ಯೂಚರ್ ಸಿಗುತ್ತೆ, ಮತ್ತು ಅವ್ರಿಗೊಂದು ಏನೋ ಒಂದು ಹೊಸ ಹೊಸ ಕಥೆಗಳು ಬರ್ತಾ ಇರುತ್ತೆ. ಈಗ ನೋಡಿ, ಈ ಕಾಂತಾರ ನೋಡಿದ್ವಿ, ಅದೊಂದು ಹೊಸ ಕತೆ. ರಿಷಬ್ ಶೆಟ್ಟಿಗೆ ಸಪೋರ್ಟ್ ಮಾಡೋದಕ್ಕೆ ಅವರೊಂದು ಕತೆಗಳು ಚೆನ್ನಾಗಿ ಮಾಡ್ತಿದ್ದಾರೆ. ಅದೇ ಥರ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಒಳ್ಳೊಳ್ಳೆ ಬಜೆಟಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕತೆನ. ನೋಡಿ, ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಎಲ್ಲ ಥಿಯೇಟರ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ, ಕ್ಲೋಸ್ ಆಗಿ ಬಿಡಬೇಡಿ. ಆದಷ್ಟು ಥಿಯೇಟ್ರಲ್ಲಿ ಬಂದು ನೋಡೋದ್ರಿಂದ ಜನಕ್ಕೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಮತ್ತು ಪ್ರೊಡ್ಯೂಸರ್ಗಳು ಸ್ವಲ್ಪ ಬದುಕೋತಾರೆ, ಅವ್ರು ಬದುಕಿದ್ರೆ ಎಲ್ಲ ಸಿನಿಮಾಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿತ್ತು, ಒಂದು ಒಳ್ಳೆ ಫ್ರೆಂಡ್ಶಿಪ್ ಮೇಲೆ ಸಿನಿಮಾ ಮಾಡಿದ್ದಾರೆ, ಚೆನ್ನಾಗಿದೆ. ಅದರಲ್ಲೂ ತಂಗಿ ಸೆಂಟಿಮೆಂಟು ಇದೆ, ಒಂದು ಫ್ಯಾಮಿಲಿ ಕೂತಿ ನೋಡೋಂಥ ಸಿನಿಮಾ ಆಗಿದೆ, ನೋಡ್ಬೋದು, ಚೆನ್ನಾಗಿದೆ. ನನಗೆ ಫ್ರೆಂಡ್ಶಿಪ್ ಇಷ್ಟ ಆಯಿತು ಸರ್. ನನ್ನ ಹಳೆ ಫ್ರೆಂಡು ನೆನಪಾದ, ತುಂಬ ವರ್ಷ ಆಯಿತು ಅವ್ನು ನೋಡಿ, ಅವ್ನು ನೆನಪಾದ. ಆ ಫ್ರೆಂಡ್ಶಿಪ್ ಅನ್ನೋದು ಇಲ್ಲಿ ನೆನಪು ಬರುತ್ತೆ ಈ ಸಿನಿಮಾ ನೋಡಿದ್ರೆ. ಬಂದು ಎಲ್ಲರೂ ನೋಡಲಿ ಅಂತ ಕೇಳ್ಕೊತಾ ಇದ್ದೀನಿ, ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಹಳೆ ಫ್ರೆಂಡ್ಸು ನೆನಪಾಗಬೇಕಂದ್ರೆ ಈ ಸಿನಿಮಾ ನೋಡಬೇಕು. ನೋಡೋಕ್ಕಾಗಿರಲಿಲ್ಲ ಏನೋ ಅನಿವಾರ್ಯ ಕಾರಣಗಳಿಂದ, ಇವತ್ತು ನೋಡೋಣ ಅಂತ ಬಂದೆ. ಸಿನಿಮಾ ಹೊಸಬರು ತಂಡ ಅಂತ ಅನಿಸೋದೇ ಇಲ್ಲ, ಎಲ್ಲ ಹೊಸಬರು ಅಂತ ಹೇಳ್ತಾ ಇದ್ದಾರೆ. ಒಂದು ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಲೊಕೇಶನ್ಸು ಎಲ್ಲ ಅದ್ಭುತವಾಗಿ ಮೂಡ್ ಬಂದಿದೆ. ಎಲ್ಲೂ ನನಗೆ ಯಾವುದು ಒಂದು ಸೀನ್ ಲ್ಯಾಗ್ ಅನ್ನಿಸ್ಲಿಲ್ಲ. ಒಂದು ಎಂಟರ್ಟೈನ್ಮೆಂಟಾಗಿ ಫಿಲಮ್ ಮುಗ್ದಿದೆ ಗೊತ್ತಾಗಲಿಲ್ಲ, ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ಮೈನ್ ಒನ್ ಲೈನ್ ಕತೆ ಏನಂದರೆ, ಇಬ್ಬರು ಫ್ರೆಂಡ್ಶಿಪ್ ಕೊನೆಯವರೆಗೂ ಎಷ್ಟು ಒಗ್ಗಟ್ಟಲ್ಲಿ ಬಲ ಇದೆ ಅಂತಾರಲ್ಲ, ಹಾಗೆ ಅದನ್ನು ಕಾಪಾಡ್ಕೊಂಬಂದು, ಜೊತೆಗೆ ಸ್ವಲ್ಪ
ಆ ಯುವಕರಿಗೆ ಇಷ್ಟಪಡೋಂಥ ಒಂದು ಸಬ್ಜೆಕ್ಟು, ರೋಡಿಸಮ್ ಕತೆ ಅದೆಲ್ಲ ಬೆರೆಸ್ಕೊಂಬಂದಿದ್ದಾರೆ. ಮೈನ್ ಅಟ್ರಾಕ್ಷನ್ ಅಂದರೆ ಡೈರೆಕ್ಟ್ರು ಕೈ ಚಳಕ, ಆ ಎಡಿಟಿಂಗಲ್ಲಿ ಆ ಸೌಂಡು ಆ್ಯಡ್ ಮಾಡಿರೋದು, ಆ ಮ್ಯೂಸಿಕ್ಕು ಎಲ್ಲ ಒಂದು ಹೊಸತನ ಇದೆ. ಎಲ್ಲರೂ ಹೊಸೊಬ್ಬರು ಸೇರ್ಕೊಂಡು ಮಾಡಿರತಕ್ಕಂತಹ ಈ ಸಿನಿಮಾ ನೋಡಿ, ಸಾಮಾನ್ಯವಾಗಿ ಇವತ್ತು ಸಿನಿಮಾಗಳು ಗೆಲ್ಸೋದು ಭಾಳ ಕಷ್ಟ ಇದೆ. ಒಂದು ಸಿನಿಮಾ ತೆಗಿಬೇಕು ಅಂದರೆ ಆದರೆ ಎಷ್ಟು ಖರ್ಚು ವೆಚ್ಚ. ಒಂದು ದಿವಸ ಒಂದು ಶೂಟಿಂಗ್ ಕೆಲಸ ಶುರುವಾಯಿತು ಅಂದರೆ 50 ಜನ ಟೆಕ್ನಿಷಿಯನ್ಸು, ಕಲಾವಿದರು ಇವರೆಲ್ಲ ಊಟ ಮಾಡ್ತಾರೆ. ಹಾಗಾಗಿ ಪ್ರೊಡ್ಯೂಸರ್ನ ಇವತ್ತು ನಾವು ಬೆಂತಟ್ಟಬೇಕಾಗುತ್ತೆ. ಅವ್ರನ್ನ ಹೊಸಬ್ರನ್ನ ಬೆಳೆಸಿದಾಗ ಇನ್ನಷ್ಟು ಮೂವಿಗಳು ಮಾಡ್ತಾರೆ, ಒಂದಷ್ಟು ಜನ ಕಲಾವಿದರ ಕೆಲಸ ಸಿಗುತ್ತೆ. ಹಾಗಾಗಿ ಈ ಸಿನಿಮಾನ ಎಲ್ಲರೂ ಬಂದು ನೋಡಿ, ಹೊಸ ಪ್ರೊಡ್ಯೂಸರ್ಗಳಿಗೆ ಬೆಂತಟ್ಟಿ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಮಾತ್ರ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟು ನನ್ನ ಅನಿಸಿಕೆ. ಸಿನಿಮಾ ಚೆನ್ನಾಗಿದೆ, ಎಲ್ಲ ಹೊಸಬ್ರು ಆಗಿದ್ದರೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಹೀರೋ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಪಿಕ್ಚರ್ ಅಂತ ಯಾರೂ ಹೇಳಲ್ಲ ಅವ್ರಿಗೆ. ಸುಮಾರು ಸಿನಿಮಾಗಳು ಮಾಡಿರೋ ಅನುಭವ ಇರುವಂಥ ಹೀರೋ ಥರ ಕಾಣ್ತಾ ಇದ್ದಾರೆ. ಮೇಡಮ್, ಇದು ನನಗೆ ಯಾವ ಇಷ್ಟ ಆಯಿತು ಅಂದರೆ, ನಾನು ಬೆಂಕಿ ಬಿರುಗಾಳಿ ಅಂತ ಒಂದು 25-30 ವರ್ಷದ ಹಿಂದೆ ಒಂದು ಸಿನಿಮಾ ನೋಡಿದ್ದೆ. ಆ ಸಿನಿಮಾದ ಒಂದು ಛಾಯೆ ಥರ ಇದು ಬಂದು ಹೋಗುತ್ತೆ. ಬಟ್ ಸ್ಕ್ರೀನ್ ಪ್ಲೇ ಬೇರೆ ಡಿಫ್ರೆಂಟ್ ಆಗಿದೆ. ಸೊ ಇವತ್ತಿನ ನಡೀತಾ ಇರೋ ಇದನ್ನು ಮಾಡಿದ್ದಾರೆ ಅವರು ಸ್ಕ್ರೀನ್ ಪ್ಲೇ. ನಾಟ್ ಬ್ಯಾಡ್ ನಾಟ್ ಗುಡ್ ಅಂತ ಆ ಥರ ಸಿನಿಮಾ ಚೆನ್ನಾಗಿದೆ. ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸರ್, ಈ ಸಿಚುವೇಶನಲ್ಲಿ ಹೇಳಬೇಕು ಅಂದರೆ ನಿಜವಾಗ್ಲೂ ಹ್ಯಾಪಿ. ಯಾಕಂದರೆ ಎಷ್ಟೋ ಇದರಲ್ಲಿ ಥಿಯೇಟ್ರ್ಗಳಲ್ಲಿ ಜನನೇ ಹೋಗ್ತಿಲ್ಲ, ಅಂಥದ್ರಲ್ಲಿ ಈ ಟೈಮಲ್ಲಿ ಇಷ್ಟು ಓಡಿದೆ, ಹ್ಯಾಪಿ ಇದೆ ಸರ್. ಹೌದು 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 ಸರ್. ಸಿನಿಮಾ ನೋಡಿದವರೆಲ್ಲ ಏನು ಇಷ್ಟ ಆಗ್ತಿದೆ ಸರ್? ಸಿನಿಮಾ ನೋಡಿದವರೆಲ್ಲ ಸಾಂಗ್ಸ್ ಫಸ್ಟ್ ಹೇಳಿದೆ, ಸಾಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಫ್ರೆಂಡ್ಶಿಪ್ ಬಾಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಆಮೇಲೆ ಇಂಟ್ರೋಲ್ ಬ್ಲಾಕ್ ಅದು ಚೆನ್ನಾಗಿದೆ ಅಂತ. ಅಟ್ಲೀಸ್ಟ್ ಇಂಟ್ರೋಲ್ ತನಕ ಯಾರಿಗೂ ಏನು ಗೊತ್ತೇ ಆಗೋದಿಲ್ಲ. ಅದಾದಮೇಲೆ ಸಡನ್ನಾಗಿ ಒಂದು ಇನ್ಸಿಡೆಂಟ್ ನಡೆಯಿದೆ. ಅದು ಏನಂದರೆ ಏನಂತ ಹೇಳ್ತಿದ್ರೆ ಅದು ಸಸ್ಪೆನ್ಸ್ ಆಗಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮಗೆ ರೆಸ್ಪಾನ್ಸ್ ಯಾವ ಥರ ಅಂದರೆ ಆಡಿಯನ್ಸು ಅಂದರೆ ಈ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ಥಿಯೇಟ್ರಿಗೆ ಆಡಿಯನ್ಸ್ ಯಾರೂ ಬರ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಗೊತ್ತಿರೋ ವಿಚಾರವೇ, ಎಲ್ಲ ಓ ಟಿ ಟಿ ಬರುತ್ತೆ ಅಲ್ಲಿ ನೋಡ್ಕೋತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ನಾವು ಏನೋ ಒಂದು ಕಷ್ಟಪಟ್ಟು ಇಲ್ಲಿ ಗಂಟ ಈ ಔಟ್ಪುಟ್ ತಗೊಂಡು ಇಲ್ಲಿ ಗಂಟ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾನು ಪ್ರೊಡ್ಯೂಸ್ ಮಾಡಿ ಸಿನಿಮಾ ಇಲ್ಲಿ ಗಂಟ ತಗೊಬಂದಿದ್ದೀನಿ ಅಂದರೆ ಒಂದು ನನಗೂ ಒಂದು ಸ್ವಲ್ಪ ನನಗೊಂದು ಫೀಲ್ ಇರ್ತದೆ. ಯಾಕಂದರೆ ಭಯ ಇರುತ್ತೆ, ಆದ್ರೂ ಎಲ್ಲೂ ಭಯ ಪಡೆದಿರಂಗೆ, ಎಲ್ಲೂ ಎನರ್ಜಿ ಕಳ್ಕೊಳ್ದಂಗೆ ನಾವು ಇಲ್ಲಿ ಗಂಟ ಸಿನಿಮಾ ತೊಗೊಂಡು ಒಂದು 25 ದಿನ ಸಿನಿಮಾ ರನ್ನಿಂಗಲ್ಲಿ ಐತೆ ಅಂದರೆ ನಮಗೂ ಒಂದು ಖುಷಿ ಆಗ್ತೈತೆ. ಮತ್ತು ಆಡಿಯನ್ಸು ಅಷ್ಟೇ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಕೂಡ ಸಿನಿಮಾ ನೋಡಿದವ್ರು ಎಲ್ಲರೂ ಫಸ್ಟ್ ಸಿನಿಮಾ ನೀವು ಫಸ್ಟ್ ಸಿನಿಮಾ ಥರ ಕಾಣ್ತಾ ಇಲ್ಲ, ನೀವು ಮಾಡಿರೋ ಆ್ಯಕ್ಟಿಂಗೇ ಆಗಲಿ ಪ್ರತಿಯೊಂದೇ ವರ್ಕ್ ಆಗಲಿ ವರ್ಕೇ ಆಗಲಿ ಏನೋ ಆ ಥರ ಫಸ್ಟ್ ಸಿನಿಮಾ ಥರ ಕಾಣ್ತಾನೆ ಇಲ್ಲ ಅಂದ್ರೆ ಸಾಗರ್ ಸರ್ ಇವ್ರು ಸಹ ಹೇಳಿದ್ರು ಇವಾಗ ತಾನೆ 5 ಸಿನಿಮಾ ಡೈರೆಕ್ಷನ್ ಮಾಡೋರೆ ಪ್ರೊಡ್ಯೂಸರ್ ಸಹ ಇವರು, ಮತ್ತು ಇವರೊಂದು ಆ್ಯಕ್ಟರ್ ಸಹ ಎಲ್ಲ ಅನ್ನದಾತರು ಇವರು ಅಂಥವ್ರು. ನಾವು ಅವ್ರ ಕೆಳಗಡೆ ಇದ್ದೀವಿ ಅಂದರೆ ನಮಗೆ ಒಂಥರ ಖುಷಿ. ಅಂಥದ್ರಲ್ಲಿ ಇವಾಗ ತುಂಬಾ ಚೆನ್ನಾಗೈತೆ, 25 ಸಕ್ಸಸ್ ಕಂಡೈತೆ, ನಮಗಂತೂ ಒಂದು ಫುಲ್ ಹ್ಯಾಪಿ ಆಗಿದೆ ಸರ್. ನಾವು ಸೇಫ್ ಅಂತ ಹೇಳ್ಕೊತೀನಿ ಸರ್, ಯಾಕಂದರೆ ಇನ್ನ ಗೊತ್ತಲ್ವಾ ಮುಂದೆ ಇನ್ನೂ ಇದೆ. ರೈಟ್ಸ್ ಇನ್ನ ಯಾರಿಗೂ ಕೊಟ್ಟಿಲ್ಲ ಸರ್. ಈಗ ಸಿನಿಮಾ ನಮ್ದು ಏನು ನಮ್ಮ ಮೈಂಡಲ್ಲಿ ಏನೈತೆ ಅಂದರೆ ಸಿನಿಮಾ ಒಂದು 25 ಒಂದು 50 ಅಂತ ಅನ್ಕೊಂಡಿದ್ದೀವಿ ನಾವು. ನೋಡೋಣ ಇನ್ನು ಮುಂದೆ ಏನನ್ನ ಸಕ್ಸಸ್ ಕಾಣುತ್ತೆ ಅಂತ ನಾವು ಒಂದು ಮೈಂಡಲ್ಲಿ ಐತೆ. ನೋಡೋಣ ಇನ್ನು ಬಿಸ್ನೆಸ್ ನೆಕ್ಸ್ಟ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ನೆಕ್ಸ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತೀವಿ. ಥಿಯೇಟ್ರು ಈಗ ಉತ್ತರ ಕರ್ನಾಟಕ ಇದೆ, ಮಂಗಳೂರು ಇದೆ, ಮತ್ತು ಅದು ಬಿಟ್ಟರೆ ಇನ್ನು ಮಾಮೂಲಿ ಬೆಂಗಳೂರಲ್ಲಿ ಗುರುಸಿದ್ದೇಶ್ವರ ಇದು. ನೆಕ್ಸ್ಟು ಇನ್ನು ಥಿಯೇಟ್ರುಗಳೆಲ್ಲ ಕೇಳ್ತಾ ಇದ್ದಾರಂತೆ, ಪಾಟ್ನಾ ಸಿನಿಮಾ ಕೂಡ ಹಾಕೋತೀವಿ ಅಂತ ಕೇಳ್ತಾ ಇದ್ದಾರಂತೆ. ಆಯಿತು, ನಾವು ಇನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳೋರು, ಡಿ ಎಸ್ ಕೆ ಸಿನಿಮಾಸ್ ಅವರು. ಓಕೆ ಅಂತ ಎಲ್ಲ ಒಪ್ಕೊಂಡು ಅವ್ರು ಇವತ್ತು ಬರಬೇಕಾಗಿತ್ತು, ಬಟ್ ಆದರೆ ಶೂಟಿಂಗ್ ಹೋಗಿದ್ರು ಅವರು ಮಂಗಳೂರಿಗೆ, ಬರೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಬಂದರೆ ಅವರು ಕೂಡ ಒಂದು 2 ಮಾತಾಡ್ತಾರೆ. ನಾವು ಒಂದು ಫಂಕ್ಷನ್ಸ್ ಅದು ಇದು ಎಲ್ಲ ಇಟ್ಕೊಂಡಿದ್ದೆ ಒಂದು ಸಣ್ಣ ಪುಟ್ಟ. ನೋಡೋಣ ಎಲ್ಲ ಅವ್ರು ಬರೋ ಅಷ್ಟರಲ್ಲಿ ಇನ್ನೂ ಏನನ್ನ ವೆಯ್ಟ್ ಮಾಡ್ದ ಇಲ್ಲಾಂದರೆ ಕ್ಲಿಯರ್ ಮಾಡೋದು ಗೊತ್ತಿಲ್ಲ. ನೋಡೋಣ, ಒಟ್ಟಲ್ಲಿ ಚೆನ್ನಾಗಾಯ್ತು ಸರ್, ಸಿನಿಮಾ ಚೆನ್ನಾಗಿದೆ ಎಲ್ಲ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಾಂಗ್ಸು, ಫೈಟಿಂಗ್ಸು, ಆಲ್ ಸೀನ್ಸ್ ಎಲ್ಲ ಇಷ್ಟ ಆಗಿದೆ. ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಹೀರೋಯಿನ್, ಚೆನ್ನಾಗಿ ಮಾಡಿದ್ದಾರೆ.
ಚೆನ್ನಾಗಿತ್ತು ಸಿನಿಮಾ. ಫೈಟಿಂಗ್, ಆ್ಯಕ್ಟಿಂಗ್, ಸಾಂಗ್ಸ್ ಎಲ್ಲ ಇಷ್ಟ ಆಯಿತು. ಫ್ರೆಂಡ್ಶಿಪ್ ವ್ಯಾಲ್ಯೂ, ಥ್ಯಾಂಕ್ ಯು. ಸಿನಿಮಾ ಫ್ರೆಂಡ್ಶಿಪ್ಪು, ಫೈಟಿಂಗ್ಸು, ಸಾಂಗ್ಸ್ ಎಲ್ಲ ಇಷ್ಟ ಆಯಿತು. ಇಬ್ಬರು ಹೀರೋನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೀಮೇಲ್ ಲೀಡು ಫಸ್ಟ್ ಹೀರೋಯಿನ್ ಬರ್ತಾರಲ್ಲ ಅವ್ರು ಚೆನ್ನಾಗಿದೆ ಅಲ್ಲ, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಫಿಲಮ್ ಸೂಪರ್ ಆಗಿದೆ ಪಾರ್ಟ್ನರ್, ಫಿಲಮ್ ಸೂಪರ್ ಆಗಿದೆ. ಮತ್ತು ಈ ಫಿಲಮಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ರು, ಚಿಕ್ಕ ಅವಕಾಶ, ಆದರೆ ಇಷ್ಟು ಸಕ್ಸಸ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಇವತ್ತೆಲ್ಲ 25ನೇ ದಿನ ಓಡ್ತಾ ಇರೋದಕ್ಕೆ ನಮ್ಗೆ ಫುಲ್ ಖುಷಿಯಾಗಿದೆ. ಫಿಲಮ್ನ ಏನೋ ವಸ್ತನದಲ್ಲಿ ಮಾಡೋಕ್ಕೆ ರೆಡಿ ಮಾಡಿದ್ರು, ಅದು ಸಕ್ಸಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಆದಷ್ಟು ಜನ ಥಿಯೇಟ್ರಿಗೆ ಬಂದು ನೋಡಿದರೆ ಇನ್ನೂ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದರೆ ಫಿಲಮ್ ಸೂಪರ್ ಆಗಿದೆ. ಒಂದು ಫ್ರೆಂಡ್ಶಿಪ್ ಆಗಲಿ, ಒಂದು ಇದೇ ಈ ಜನ ಕೇಳ್ತಾರಲ್ಲ ಗ್ಲಾಮರು, ಅದು ಇದು ಅದೆಲ್ಲ ಸೂಪರ್ ಆಗಿದೆ. ಮತ್ತು ಬಂದು ಫ್ರೆಂಡ್ಶಿಪ್ಪು, ಅಮ್ಮ ತಂಗಿ, ಅಮ್ಮ ಮಗಂದು ಸೆಂಟಿಮೆಂಟು, ಮತ್ತು ಅಣ್ಣ ತಂಗಿ ಸೆಂಟಿಮೆಂಟು ಎಲ್ಲ ಸೂಪರ್ ಆಗಿದೆ ಸರ್. ನಾನು ಖುಷಿಯಾಯಿತು. ಥ್ಯಾಂಕ್ ಯು. ಟೈಮ್ ನಾನು